ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಗಣ್ಯರು, ತಮಗೆಲ್ಲರಿಗೂ 153ನೇ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯ. ಮಹಾತ್ಮ ಗಾಂಧಿ ಬದುಕಿದ್ರೆ ಇವತ್ತು ಅವರಿಗೆ 153 ವರ್ಷಗಳ ತುಂಬು ಪ್ರಾಯ. ಇವತ್ತು ಅವ್ರನ್ನ ಮಹಾತ್ಮ ಅಂತ ಸಂಬೋಧಿಸಿದರೂ ಕೂಡ ಕಿವಿಗೆ ಕಾದ ಸೀಸಾದಂತೆ ಕುಣಿದಾಡುತ್ತಿರುವ ಜನರಿದ್ದಾರೆ. ಮಹಾತ್ಮ ಅನ್ನೋ ಪದವನ್ನ ಅತ್ಯಂತ ಆತ್ಮೀಯತೆಯಿಂದ ಭಕ್ತಿಯಿಂದ ಸ್ವೀಕರಿಸೋರು ಕೂಡ ಇದ್ದಾರೆ. ಗೆಳೆಯರೇ, ಇವತ್ತು ಗಾಂಧಿಯನ್ನ ದ್ವೇಷ ಮಾಡುವ ವರ್ಗ ತುಂಬಾನೇ ದೊರೆತಿದೆ, ಇದು ನನಗೆ ಗೊತ್ತು. ನಾನು ಗಾಂಧೀಜಿಯ ಬಗ್ಗೆ ನಾಲ್ಕೇ ನಾಲ್ಕೊಳ್ಳೆ ಮಾತುಗಳಾಡಿದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರಿದ್ದಾರೇನು ಗೊತ್ತು. ಹಾಗೇನೆ ವಿನಾಕಾರಣ ಗಾಂಧೀಜಿಯ ಬಗ್ಗೆ ಏನು ಗೊತ್ತಿಲ್ಲದೇನೆ ಅವರನ್ನ ದ್ವೇಷಿಸೋರು, ಹಾಗೇನೆ ಗಾಂಧೀಜಿಯವ್ರನ್ನ ಬ್ಲೈಂಡ್ ಆಗಿ ರಾಷ್ಟ್ರಪಿತ ಮಹಾತ್ಮ ಅಂತ ಪೂಜಿಸೋರು ಇದ್ದಾರೆ. ಆದ್ರೆ ಬಹುತೇಕರಿಗೆ ಅದರಲ್ಲಿ ಗಾಂಧಿ ಅಂದ್ರೆ ಯಾರು ಅಂತಾನೆ ಗೊತ್ತೇ ಇಲ್ಲ. ಇನ್ನು ಕೆಲವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂತಾದವರ ಮೂಲ ಪುರುಷ ಮಹಾತ್ಮ ಗಾಂಧಿ ಇರಬೇಕು ಅಂದ್ಕೊಂಡಿದ್ದಾರೆ. ಬಹಳಷ್ಟು ಜನ ಗಾಂಧೀಜಿಯವ್ರ ಬಗ್ಗೆ ಓದಿಲ್ಲ. ನಿಜವಾದ ದುರಂತ ಅಂದ್ರೆ ಇದೆ. ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಬರುವ ಮೊದಲೇ ಇಲ್ಲಿ ಸ್ವಾತಂತ್ರ್ಯದ ಚಳುವಳಿ ಆರಂಭಗೊಂಡಿತು. ನಾನು ಬರೀ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡುವುದಿಲ್ಲ. ಅದಾದ ನಂತರ ಕೂಡ ಸಾಕಷ್ಟು ಚಳುವಳಿಗೆ ಈ ನೆಲ ನೆಲೆಯಾಯಿತು. ಗಾಂಧೀಜಿ ಹುಟ್ಟುವುದಕ್ಕೆ 8 ವರ್ಷಗಳ ಹಿಂದೆ ಬಂಗಾಳದಲ್ಲಿ ನಡೆದ ನೀಲಿ ಕ್ರಾಂತಿ ಇತ್ತಲ್ಲ, ಅದೇ ಬಹುಶಃ ಜನರನ್ನ ಹೋರಾಟದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ಕಲ್ಪನೆಯನ್ನ ಗಾಂಧೀಜಿಗೆ ಮೂಡಿಸಿದ ಚಳುವಳಿ ಇರಬೇಕು. ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರುವ ವೇಳೆಗಾಗಲೇ ಇಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಎನ್ನೆರಡು ಪಂಗಡಗಳಾಗಿದ್ದವು. ಕ್ರಾಂತಿಕಾರಿಗಳು ಇದ್ದರೂ ಶಸ್ತ್ರಾಸ್ತ್ರ ಹೋರಾಟದ ಮೂಲಕ ಬ್ರಿಟಿಷರನ್ನು ಓಡಿಸಿ ಬಿಡುವ ಕನಸು ಕಾಣುತ್ತಿದ್ದ ವೀರ ಅಗ್ರಣಿಗರು ಇದ್ದರು. ಆದರೆ ಹಿಂದೂ, ಮುಸ್ಲಿಂ, ಶೂದ್ರ, ಬ್ರಾಹ್ಮಣ, ದಲಿತ ಹೀಗೆ ಧರ್ಮ ಜಾತಿಗಳ ಹೆಸರಲ್ಲಿ, ಭಾಷೆ ಬಣ್ಣಗಳ ಹೆಸರಲ್ಲಿ ಬೇರೆ ಬೇರೆಯಾಗಿದ್ದ ಭಾರತವನ್ನು ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲಿ ಸದಾ ಕಾಲ ಚೇತನ ಅವಸ್ಥೆಯಲ್ಲಿಡೋ ನಾಯಕನ ಕೊರತೆ ಇತ್ತು. ಒಬ್ಬ ಮಹಾಶ್ರೀರೋತಿಗೆ ಬೇಕಿತ್ತು. ಆ ಸ್ಥಾನವನ್ನು ಮುಡಿಗೇರಿಸಿಕೊಂಡ್ರು ಮಹಾತ್ಮ ಗಾಂಧೀಜಿ. ಒಬ್ಬ ಮನುಷ್ಯ ನಾಯಕನಾಗಿ ಬೆಳಿಬೇಕಾದ್ರೆ ಏನೆಲ್ಲ ಇರಬೇಕು ಅನ್ನೋದನ್ನ ಗಾಂಧಿಯನ್ನು ಗುಜರಾತಿ ಬನಿಯ ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಂಡಿತು. ಇಡೀ ದೇಶವನ್ನ ಪರ್ಯಟನೆ ಮಾಡಿದ ಗಾಂಧೀಜಿಯವರಿಗೆ ಇಲ್ಲಿನ ಜನಸಾಮಾನ್ಯನ ಮನಸ್ಸು ಅರ್ಥವಾಗಿತ್ತು. ಇಲ್ಲಿನವರು ಶಸ್ತ್ರಾಸ್ತ್ರ ಕ್ರಾಂತಿ ಹೆಸರಲ್ಲಿ ಹೋರಾಡುವ ಜನ ಅಲ್ಲ ಅನ್ನೋದನ್ನ ಗಾಂಧೀಜಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಇಲ್ಲಿ ದೇಶವನ್ನ ಕಾಪಾಡೋದಕ್ಕೆ ಯಾರು ಮಹಾತ್ಮ ಹುಟ್ಟಿ ಬರಬೇಕು, ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಧರ್ಮ ಜ್ಞಾನಿ ಉಂಟಾದಾಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಹೀಗಾಗಿ ಕಾಪಾಡೋದಕ್ಕೆ ಕೃಷ್ಣ ಬರ್ತಾರೆ, ಯುದ್ಧ ಮಾಡೋದು ನಮ್ಮ ಕೆಲಸ ಅಲ್ಲ ಅಂತ ಭಾರತೀಯರು ಆಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಗಾಂಧೀಜಿ ಅರ್ಥ ಮಾಡಿಕೊಂಡಿದ್ರು. ಅವರಿಗೆ ಇಡೀ ಜನ ಸಮೂಹವನ್ನ ತೊಡಗಿಸಿಕೊಳ್ಳುವ ಹೋರಾಟವನ್ನ ರೂಪಿಸಬೇಕಾಗಿತ್ತು. ಭಾರತದಾದ್ಯಂತ ಏಕಕಾಲಕ್ಕೆ ಹೋರಾಟ ನಡೆಯಬೇಕಾಗಿತ್ತು. ಬ್ರಿಟಿಷರ ವಿರುದ್ಧ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಗಳು ಒಂದಾಗಿ ಚಳುವಳಿಗೆ ಧುಮುಕಬೇಕಾಗಿತ್ತು. ಅಂತಹ ಚಳುವಳಿ ಎಂದರೆ ಅದು ಶಾಂತಿಯುತ ಚಳುವಳಿ ಅನ್ನೋದನ್ನ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗಲೇ ಅರ್ಥ ಮಾಡಿಕೊಂಡಿದ್ರು. ಹೀಗಾಗಿ ಅವರು ಅದನ್ನ ಭಾರತದಲ್ಲಿ ಕೂಡ ಮುಂದುವರಿಸಿದರು. ಭಾರತೀಯ ಸ್ಮೃತಿಗಳು, ಪುರಾಣಗಳಲ್ಲಿ ಹೇಳಿರುವುದನ್ನು ತಾವು ಅನುಸರಿಸಿದರು. ಸರಳ ಜೀವನವನ್ನು ಅಳವಡಿಸಿಕೊಂಡರು. ಕೋಟನ್ನ ಬಿಟ್ಟು ತುಂಡು ಉಡುಗೆಯನ್ನು ಧರಿಸಿದರು. ಸಾಮಾನ್ಯ ನಾಗರಿಕರಿಗಿಂತಲೂ ಸರಳವಾಗಿ ಬದುಕಲು ಪ್ರಾರಂಭಿಸಿದರು. ನಮ್ಮನ್ನು ಬಿಡುಗಡೆಗೊಳಿಸಲು ಅವತರಿಸಿ ಬಂದಂತಹ ಮಹಾಪುರುಷ ಈತ ಎಂದು ಜನರು ಒಪ್ಪಿಕೊಂಡಿದ್ದರು. ಅದರ ಅಗತ್ಯ ಅವತ್ತಿಗೆ ಖಂಡಿತ ಇತ್ತು. ನನಗೆ ಇವತ್ತಿಗೂ ಆಶ್ಚರ್ಯ ಎನಿಸುವುದು ಏನು ಅಂದರೆ, ಟಿವಿ, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಕಡೆಗೆ ಸರಿಯಾದ ನ್ಯೂಸ್ ಪೇಪರು ಇಲ್ಲದ ಕಾಲದಲ್ಲಿ ಗಾಂಧೀಜಿ ದೆಹಲಿಯಿಂದ ಕನ್ಯಾಕುಮಾರಿಯ ಸಾಮಾನ್ಯ ಹಳ್ಳಿಗನವರೆಗೆ ಹೇಗೆ ತಲುಪಿದ್ರು ಅನ್ನೋದು ಅದು ನಿಜಕ್ಕೂ ಅತ್ಯದ್ಭುತವೇ ಸರಿ. ಗಾಂಧೀಜಿ ರೂಪಿಸಿದ ಹೋರಾಟಗಳು ಕೂಡ ಎಲ್ಲ ಯಶಸ್ವಿಯಾಗಲಿಲ್ಲ. ಆದರೆ ಯಾವ ಸೋಲು, ಯಾವ ಅವಮಾನನು ಗಾಂಧೀಜಿಗೆ ತಮ್ಮ ಹಾದಿಯಿಂದ ಇಂದು ಸರಿಯಾಗಿ ಮಾಡಿಲ್ಲ. ಪ್ರತಿ ಸೋಲನ್ನ ಅವರು ಸವಾಲಾಗಿ ಸ್ವೀಕರಿಸಿದರು. ಮತ್ತೊಂದು ಮಗದೊಂದು ಹೋರಾಟವನ್ನ ರೂಪಿಸುವ ಹುಮ್ಮಸ್ಸನ್ನ ಸೋಲಿಂದಲೇ ಪಡೆದುಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಎಂಥ ಪರಿಸ್ಥಿತಿಯಲ್ಲೂ ಗಾಂಧೀಜಿ ತಮ್ಮ ಸತ್ಯದ ವೃತ್ತವನ್ನ ಬಿಡಲಿಲ್ಲ. ಈ ದೇಶದ ಶ್ರೀಮಂತ ಉದ್ಯಮಿಗಳು, ವಿದೇಶದಲ್ಲಿ ನೆಲೆಸಿದ ಶ್ರೀಮಂತರು ಗಾಂಧೀಜಿಯ ಒಂದೇ ಒಂದು ಆದೇಶಕ್ಕಾಗಿ ಕಾಯುತ್ತಾ ಇದ್ದರು. ದೇಶಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಮನುಷ್ಯ ಇಡೀ ಭಾರತದ ಕಣ್ಣಲ್ಲಿ ಅವನು ದೇವ ಮಾನವನಂತೆ ಕಂಗೊಳಿಸುತ್ತಿದ್ದವನು. ಏನನ್ನಾದರೂ ಬಯಸಿದರೆ ಅದು ಅಸಾಧ್ಯವಾಗಿದೆ. ಗಾಂಧೀಜಿ ಸ್ವಾರ್ಥಕ್ಕಾಗಿ ಏನನ್ನು ಯಾರನ್ನು ಕೇಳಿಲ್ಲ. ಹೀಗಾಗಿ ಗಾಂಧೀಜಿಯ ಹಿರಿಯ ಮಗ ಗಾಂಧೀಜಿಯ ವಿರುದ್ಧ ತಿರುಗಿಬಿದ್ದ. ಗಾಂಧಿ ತಮ್ಮ ನೋವನ್ನು ತಾವೇ ನುಂಗಿಕೊಂಡಿರೋ ಹೊರತು ಮತ್ತೇನು ಮಾಡಲಿಲ್ಲ. ಯಾರ ಮುಂದೆಯೂ ಕೈಯೊಡಲಿಲ್ಲ. ಇವತ್ತಿನ ರಾಜಕಾರಣಿಗಳನ್ನು ಹೋಲಿಸಿದ್ರೆ ಗಾಂಧೀಜಿ ತ್ಯಾಗದ, ನಿಸ್ವಾರ್ಥದ ಪರ್ವತ ಅಂತ ಅನಿಸುವುದಿಲ್ಲವಾ?
ಇನ್ನು ಗಾಂಧೀಜಿ ಮುಸ್ಲಿಮರನ್ನ ತುಷ್ಟೀಕರಿಸಿದರು ಎನ್ನುವ ಮಾತು. ಇದನ್ನ ಹೇಳುವವರು ಇತಿಹಾಸವನ್ನ ಓದೇ ಇಲ್ಲ ಅನ್ಸುತ್ತೆ. ಇನ್ನು ಒಂದೋ ಎರಡು ಪುಸ್ತಕಗಳನ್ನ ಇತಿಹಾಸ ಅಂತ ತಿಳಿದಂತೆ ಭಾಷೆವಾಗುತ್ತೆ. ಮಹಾತ್ಮ ಗಾಂಧೀಜಿ ಹಿಂದೂ ಹಾಗೂ ಮುಸ್ಲಿಂ ಇಬ್ಬರನ್ನ ಮುಖ್ಯ ವಾಹಿನಿಯಲ್ಲಿ ಸೇರಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗುವ ಹಾಗೆ ಮಾಡಬೇಕು ಅಂದ್ಕೊಂಡಿದ್ರು. ಅದರ ಅಗತ್ಯ ಅವತ್ತಿಗೆ ತೀರಾ ನಿಂತು. ಇವತ್ತು ಸ್ವಚ್ಛ ಭಾರತ, ಸ್ವದೇಶಿ ಸಿದ್ಧಾಂತ, ಸತ್ಯ, ನಿಷ್ಠೆಯಿಂದೆಲ್ಲ ಮಾತನಾಡುತ್ತೇವಲ್ವಾ, ಇದರ ಕಾನ್ಸೆಪ್ಟ್ ಕೊಟ್ಟಿದೆ ಗಾಂಧೀಜಿ ಅಲ್ವಾ. ಅವತ್ತು ಹರಿಜನ ಉದ್ಧಾರದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದವರು ಗಾಂಧೀಜಿ ಅಲ್ವಾ. ಒಂದು ಮಹಾ ಯಜ್ಞಕ್ಕೆ ಇಡೀ ದೇಶವನ್ನ ಜೋಡಿಸಿದ ಮನುಷ್ಯ ಇವತ್ತು ಆ ಬ್ರಾವಿ ಪ್ರಜೆಗಳ ದೃಷ್ಟಿಯಲ್ಲಿ ವಿಲನ್ ಆಗಬಾರದಲ್ವಾ. ಹಾಗೆ ಚಿತ್ರಿಸುವುದು ಕೂಡ ಅಕ್ಷಮ್ಯ ಅಪರಾಧ. ಗಾಂಧೀಜಿಯನ್ನ ದ್ವೇಷಿಸುವ ಮನಸ್ಥಿತಿಗಳನ್ನ ನಾನು ವಿರೋಧ ಮಾಡ್ತೇನೆ. ಅದು ಭಾರತೀಯ ಸಂಸ್ಕೃತಿ ಅಲ್ಲ. ಗಾಂಧೀಜಿಯನ್ನ ನಾವು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಆಗದೇ ಇರಬಹುದು, ಆದರೆ ದ್ವೇಷ ಬೆಳೆಸಿಕೊಳ್ಳದಿದ್ದರೆ ಅಷ್ಟೇ ಸಾಕು. ಮತ್ತೊಮ್ಮೆ 153ನೇ ಗಾಂಧಿ ಜಯಂತಿಯ ಶುಭಾಶಯಗಳು.